ಕಾಂಗ್ರೆಸ್ ಹೈಕಮಾಂಡ್ ಅಳೆದು ತೂಗಿ ಕೆವಿ ಗೌತಮ್ ಅವರಿಗೆ ಟಿಕೆಟ್ ಅನ್ನ ನೀಡಿದೆ. ಕೋಲಾರ ಕಾಂಗ್ರೆಸ್ ಭಿನ್ನ ಮತಕ್ಕೆ ಬಿಸಿ ಮುಟ್ಟಿಸಿದೆ ಹೈಕಮಾಂಡ್. ಅಚ್ಚರಿಯ ಅಭ್ಯರ್ಥಿ ಅಂತಾನೆ ಹೇಳ್ಬೋದು. ಹೊಸ ಮುಖಕ್ಕೆ ಟಿಕೆಟ್ ಕೊಟ್ಟಿದ್ದಾರೆ. ಮುನಿಯಪ್ಪ ರಮೇಶ್ ಕುಮಾರ್ ಬಣಗಳ ಬೇಡಿಕೆಗೆ ಎಲ್ಲೋ ಒಂದು ಕಡೆ ಮನ್ನಣೆ ಇಲ್ಲದೆ ಇದ್ರೂ ಪರವಾಗಿಲ್ಲ. ಮನೆಯೊಂದು ಮೂರು ಬಾಗ್ಲು ಆಗೋದು ಬೇಡ ಅನ್ನುವಂಥ ನಿಟ್ಟಲ್ಲಿ ಹೊಸ ಮುಖಕ್ಕೆ ಅಂದರೆ ಕೆ ವಿ ಗೌತಮ್ ಅವರನ್ನು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣದಿಂದ ಇಳಿಸೋದ್ರಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಮೇಲುಗೈಯನ್ನು ಸಾಧಿಸಿದೆ. ಕೋಲಾರ ಪರಿಶಿಷ್ಟ ಜಾತಿ ಮೀಸಲು ಕ್ಷೇತ್ರದಲ್ಲಿ ಪಕ್ಷದ ಟಿಕೆಟ್ಗಾಗಿ ಭಾರೀ ರಂಪಾಟ ನಡೆದಿರುವಂಥ ಸುದ್ದಿ ಗೊತ್ತೇ ಇದೆ. ಕೆ ಎಚ್ ಮುನಿಯಪ್ಪ ಹಾಗೂ ಮಾಜಿ ಸ್ಪೀಕರ್ ಕೆ ಆರ್ ರಮೇಶ್ ಕುಮಾರ್ ಎರಡೂ ಬಣಗಳು ಕೂಡ ಬೀದಿಗೆ ಬಂದು ಎಐಸಿಸಿ ಹೈಕಮಾಂಡ್ ನಾಯಕರ ಮಟ್ಟಕ್ಕೂ ಕೂಡ ಮುಟ್ಟುವ ಹಾಗೆ ರಾಜೀನಾಮೆ ಪ್ರಹಸನವನ್ನ ಮುಂದುವರಿಸಿತು. ಅದಾದ ನಂತರ ಹೈಕಮಾಂಡ್ ಇದೆಲ್ಲದಕ್ಕೂ ಮದ್ದನ್ನ ಹರಿಬೇಕು ಅನ್ನುವಂಥ ನಿಟ್ಟಲ್ಲಿ ಎಂಟ್ರಿ ಕೊಟ್ಟು ಹೊಸ ಮುಖ ಅಂದ್ರೆ ಕೆ ವಿ ಗೌತಮ್ ಅವರನ್ನ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡೇ ಬಿಡ್ತು. ಜಿಲ್ಲಾ ನಾಯಕರ ನಡುವಿನ ಕಾಲೆಳೆದಾಟದಲ್ಲಿ ಎರಡೂ ಗುಂಪಿಗೆ ಸಂಬಂಧನೇ ಇಲ್ಲದಂತಹ ಯುವ ಮತ್ತು ಉತ್ಸಾಹಿ ಗೌತಮ್ಗೆ ಟಿಕೆಟ್ ಅನ್ನ ನೀಡಿರುವಂಥದ್ದು ಅದೃಷ್ಟದ ಬಾಗಿಲು ತೆರೆದಿದೆ ಗೌತಮ್ ಅವರಿಗೆ. ಎಕ್ಸ್ಪೆಕ್ಟೇಷನ್ ಇರಲಿಲ್ಲ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಕೆ ವಿ ಗೌತಮ್ ಅವರಿಗೆ ಕೋಲಾರ ಲೋಕಸಭಾ ಕ್ಷೇತ್ರದ ಟಿಕೆಟ್ ದೊರೆತಿರುವಂಥದ್ದು. ಯಾಕಂತಂದ್ರೆ ಮುನಿಯಪ್ಪ ಅವರ ಅಳಿಯ ಚಿಕ್ಕಪದಣ್ಣ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಅಂದುಕೊಂಡಿದ್ರು. ಅಷ್ಟೊತ್ತಿಗಾಗಲೇ ರಮೇಶ್ ಕುಮಾರ್ ಬಣ ಯಾವುದೇ ಕಾರಣಕ್ಕೂ ಕೂಡ ಕೆ ಎಚ್ ಮುನಿಯಪ್ಪನವರ ಅಳಿಯನಿಗೆ ಟಿಕೆಟ್ ಕೊಡಬಾರ್ದು, ಇಫ್ ಇನ್ ಕೇಸ್ ಏನಾದರೂ ಟಿಕೆಟ್ ಕೊಟ್ಟರೆ ನಾವು ರಾಜೀನಾಮೆಯನ್ನ ನೀಡೋದಾಗಿ ಸಚಿವರು ಶಾಸಕರು ಬೆದರಿಕೆಯನ್ನ ಹಾಕಿದ್ರು. ಬಿಜೆಪಿ ನಾಯಕರು ಕೋಲಾರ ಲೋಕಸಭಾ ಕ್ಷೇತ್ರವನ್ನ ನಮ್ಮಲ್ಲೇ ಉಳಿಸ್ಕೊಳ್ಳೋಣ, ಜೆ ಡಿ ಎಸ್ಗೆ ಬಿಟ್ಕೊಡೋದು ಬೇಡವೇ ಬೇಡ ಅಂತ ದುಂಬಾಗ್ಬಿತ್ತು. ಆದರೂ ಕೂಡ ಎಚ್ ಡಿ ಕುಮಾರಸ್ವಾಮಿ ಬಹಳ ಭರವಸೆಯನ್ನ ಇಟ್ಕೊಂಡು ಕೋಲಾರ ಲೋಕಸಭಾ ಕ್ಷೇತ್ರದಿಂದ ನಾನು ಅಭ್ಯರ್ಥಿಯನ್ನ ಕಣಕ್ಕೆ ಇಳಿಸ್ತೀನಿ, ಗೆಲ್ಲಿಸ್ಕೊಂಡು ಬರುವಂತ ಅಭ್ಯರ್ಥಿಯನ್ನೇ ನಾನು ಲೋಕ ಅಖಾಡದಲ್ಲಿ ಆಗ್ತೀನಿ ಅಂತ ಮಲ್ಲೇಶ್ ಬಾಬು ಅವರನ್ನ ಅಖಾಡದಲ್ಲಿ ಇಳಿಸಿರುವಂಥದ್ದು. ಒಟ್ಟಾರಿಯಾಗಿ ಒಂದು ಕಡೆ ಟಫ್ ಫೈಟ್ ಅನ್ನ ಕೊಡೋದಕ್ಕೆ ಮಲ್ಲೇಶ್ ಬಾಬು ಅವರು ರೆಡಿ ಆಗಿದ್ದಾರೆ, ಅಷ್ಟೇ ಟಫ್ ಫೈಟ್ ಅನ್ನ ಕೊಡೋದಕ್ಕೆ ಗೌತಮ್ ಅವರು ಕೂಡ ರೆಡಿ ಆಗಿದ್ದಾರೆ. 20 ವರ್ಷಗಳಿಂದಲೂ ಕೂಡ ಕಾಂಗ್ರೆಸ್ನಲ್ಲಿ ಸಕ್ರಿಯರಾಗಿ ಗುರುತಿಸಿಕೊಂಡಿದ್ದಾರೆ ಗೌತಮ್ ಅವರು. ಪ್ರದೇಶ ಯುವ ಕಾಂಗ್ರೆಸ್ ಕಾರ್ಯದರ್ಶಿಯಾಗಿ, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಯಾಗಿ, ಡಿಸಿಸಿ ಅಧ್ಯಕ್ಷರಾಗಿಯೂ ಕೂಡ ಕೆಲಸವನ್ನ ಮಾಡಿದ್ದಾರೆ. ಗೌತಮ್ ತಂದೆ ವಿಜಯಕುಮಾರ್ ಅವರು ಕೂಡ ಕಾಂಗ್ರೆಸ್ ನಾಯಕರೇ ಆಗಿದ್ರು. ಹಾಗಾಗಿ 20 ವರ್ಷದಿಂದ ಕಾರ್ಯಕರ್ತನಾಗಿ ದುಡಿದಂಥ ನಾಯಕನಿಗೆ ಹಿಂದೆ ಮುಂದೆ ನೋಡದೆ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿರೋದು ಬಹಳ ಹೆಮ್ಮೆಯ ಸಂಗತಿ ಅಂತಾನೆ ಹೇಳ್ಬೋದು. ಸಾಮಾಜಿಕ ನ್ಯಾಯದ ಲೆಕ್ಕಾಚಾರವನ್ನು ಕೂಡ ಹಾಕ್ಕೊಂಡೇ ಕೆ ವಿ ಗೌತಮ್ ಅವರ ಆಯ್ಕೆ ಆಗಿರುವಂಥದ್ದು. ಯಾಕಂದ್ರೆ ಬಿಜೆಪಿ ಪರಿಶಿಷ್ಟ ಎಡಗೈ ಸಮುದಾಯದ ಇಬ್ಬರಿಗೆ ಟಿಕೆಟ್ ಕೊಟ್ಟಿದೆ. ಒಂದು ಕಡೆ ಚಿತ್ರದುರ್ಗದ ಚಂದ್ರಪ್ಪನವರಿಗೆ ಚಂದ್ರಪ್ಪನವ್ರಿಗೆ ಮಾತ್ರ ಟಿಕೆಟ್ ಕೊಟ್ಟಿರುವಂಥದ್ದು ಕಾಂಗ್ರೆಸ್ನಲ್ಲಿ. ಇದರಿಂದ ಹೆಚ್ಚಿನ ಜನಸಂಖ್ಯೆ ಇರುವಂತಹ ಪರಿಶಿಷ್ಟ ಎಡಗೈ ತಪ್ಪು ಸಂದೇಶ ರವಾನೆ ಆಗಬಾರ್ದು ಅನ್ನುವಂಥ ನಿಟ್ಟಲ್ಲಿ ಕೋಲಾರದಲ್ಲಿ ಕೆ ವಿ ಗೌತಮ್ ಅವರಿಗೆ ಟಿಕೆಟ್ ಅನ್ನ ನೀಡಲಾಗಿರುವಂಥದ್ದು. ಹಾಗೋ ಹೀಗೋ ಮಾಡಿ ಅವಕಾಶವನ್ನ ಗಿಟ್ಟಿಸ್ಕೊಂಡಿದ್ದಾರೆ ಗೌತಮ್ ಅವರು. ಇತ್ತ ಒಂದು ಕಡೆ ಸುನಿಲ್ ಬೋಸ್, ರಾಧಾಕೃಷ್ಣ ದೊಡ್ಡಮನಿ ಮತ್ತು ರಾಜು ಅಲಗೂರು ಕೂಡ ಬಲಗೈ ಸಮುದಾಯದವರೇ ಆಗಿದ್ದಾರೆ. ಹಾಗಾಗಿ ಬಹಳ ಟಫ್ ಫೈಟ್ ಅಂತಾನೆ ಹೇಳ್ಬೋದು. ಬರೋಬ್ಬರಿ 20 ವರ್ಷ ಕಾಂಗ್ರೆಸ್ನಲ್ಲೇ ತಮ್ಮ ಕಾರ್ಯಪ್ರವೃತ್ತಿಯನ್ನ ನಡೆಸ್ಕೊಂಡು ಬಂದಿರುವಂತಹ ಕೆ ವಿ ಗೌತಮ್ಗೆ ಮಣೆ ಹಾಕಿದೆ. ಹಾಗಾದ್ರೆ ಮಲ್ಲೇಶ್ ಬಾಬು ಅವರ ಎದುರಾಳಿಯಾಗಿ ಎಷ್ಟರ ಮಟ್ಟಿಗೆ ಟಫ್ ಫೈಟ್ ಕೊಡ್ತಾರೆ ಏನು ಅನ್ನೋದನ್ನ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಹೂಗ ಕಂಪ್ಲೀಟ್ ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ. ಫೋನ್ ಸಂಪರ್ಕದಿಂದ ಜಾಯ್ನ್ ಆಗ್ತಿದ್ದಾರೆ. ಎಸ್ ಬಸವರಾಜ್, ಗಮನಿಸ್ತಾ ಇದ್ದೀವಿ ಕೋಲಾರ ಚಿನ್ನದ ಗಣಿನಾಡಿನ ಬಗ್ಗೆ ಇವತ್ತು ನಾವು ಮಾತಾಡ್ತಾ ಇದ್ವಿ. ಅದರಲ್ಲೂ ಕೂಡ ಮುಖ್ಯವಾಗಿ ಕೆ ವಿ ಗೌತಮ್ ವರ್ಸಸ್ ಮಲ್ಲೇಶ್ ಬಾಬು ಹೇಗಿದೆ ಕೋಲಾರದಲ್ಲಿ ಇವರ ಮೇಲೆ ಅಭಿಪ್ರಾಯ ಅಂತ. ಚಂದ್ರಕಲಾ, ಈಗಾಗಲೇ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ
ಸಾಕಷ್ಟು ಒಂದ್ ಕಡೆ ರಾಜಕೀಯವಾಗಿ ಒಂದು ಏನು ಲೋಕಸಭೆ ಚುನಾವಣೆ ಸಾಕಷ್ಟು ರಂಗಿ ಏರ್ತಾ ಇದೆ ಅಂತ ಕೂಡ ಹೇಳ್ಬಹುದು. ಯಾಕಂತಂದ್ರೆ ಒಂದಿಷ್ಟು ಕಾಂಗ್ರೆಸ್ ಮತ್ತೆ ಎನ್ ಡಿ ಎ ಅಭ್ಯರ್ಥಿಯಾಗಿ ಜೆ ಡಿ ಎಸ್ ಪಕ್ಷದಿಂದ ಕಣಕ್ಕಿಳಿದಿರ್ತಕ್ಕಂತ ಮಲ್ಲೇಶ್ ಬಾಬು ಮತ್ತೆ ಕಾಂಗ್ರೆಸ್ ಪಕ್ಷದಿಂದ ಕಣಕ್ಕಿಳಿದಿರ್ತಕ್ಕಂತ ಕೆ ವಿ ಗೌತಮರ ನಡುವಿನ ಒಂದು ಪೈಪೋಟಿ ಸಾಕಷ್ಟು ತೀವ್ರ ಕುತೂಹಲ ಕೂಡ ಮೂಡಿಸಿದೆ ಅಂತ ಹೇಳ್ಬಹುದು. ಯಾಕಂತಂದ್ರೆ ಒಂದು ಕಡೆ ಕೋಲಾರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಶಾಸಕರು ಹೆಚ್ಚಾಗಿದ್ರು ಕೂಡ ಜೆ ಡಿ ಎಸ್ ನ ಪ್ರಾಬಲ್ಯ ಹೆಚ್ಚಾಗಿರುವಂತಹ ಜಿಲ್ಲೆ ಕೂಡ ಹೌದು. ಯಾಕಂತಂದ್ರೆ ಜೆ ಡಿ ಎಸ್ ನ ಕುಮಾರಸ್ವಾಮಿ ಅವರಾಗಿರ್ಬೋದು, ದೇವೇಗೌಡರು ಆಗಿರ್ಬೋದು, ಅವರಿಗೆ ಅವರ ಪರವಾಗಿರ್ತಕ್ಕಂಥ ಒಂದು ಒಕ್ಕಲಿಗ ಮತಗಳು ಆಗಿರ್ಬೋದು, ಇವೆಲ್ಲವೂ ಕೂಡ ಜೆ ಡಿ ಎಸ್ ಪಕ್ಷಕ್ಕೆ ಸಾಕಷ್ಟು ಒಂದ್ ಕಡೆ ಪ್ಲಸ್ ಪಾಯಿಂಟ್ ಅಂತ ಕೊಡಬಹುದು. ಸಾಕಷ್ಟು ಒಂದ್ ಕಡೆ ಹೆಚ್ಚಿನ ಒಂದು ಮತ ಬ್ಯಾಂಕ್ ಕೋಲಾರ ಕ್ಷೇತ್ರ ಅಂತಾನು ಕೂಡ ನಾವು ಜೆ ಡಿ ಎಸ್ ಗೆ ಕರಿಬಹುದು. ಅದರಂತೆ ಈಗ ಬಿಜೆಪಿ ಕೂಡ ಅದರ ಜೊತೆ ಕೈ ಜೋಡಿಸಿದೆ. ಈ ಒಂದು ನಿಟ್ಟಿನಲ್ಲಿ ಬಿಜೆಪಿಯಲ್ಲಿ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿಲ್ಲ, ಮೈತ್ರಿಯಾಗಿ ಏನು ಜೆ ಡಿ ಎಸ್ ಪಕ್ಷದ ಮಲ್ಲೇಶ್ ಬಾಬು ಅವರು ಕಣಕ್ಕಿಳಿದಿದ್ದಾರೆ. ಹಾಗಾಗಿ ಈ ಬಾರಿಯ ಒಂದು ಲೋಕಸಭೆ ಚುನಾವಣೆಯಲ್ಲಿ ಏನು ಮೀಸಲು ಕ್ಷೇತ್ರ ಏನಿದೆ ಲೋಕಸಭಾ ಈ ಒಂದು ಲೋಕಸಭಾ ಕ್ಷೇತ್ರ, ಇದರಲ್ಲಿ ಸಾಕಷ್ಟು ಈಗಾಗಲೇ ಕಾಂಗ್ರೆಸ್ ಪಕ್ಷದಿಂದ ಕೆ ವಿ ಗೌತಮ್ ಅವರ ಒಂದು ಸೆಣಸಾಟ, ಮಲ್ಲೇಶ್ ಬಾಬು ಅವರ ಇಬ್ಬರ ನಡುವಿನ ಪೈಪೋಟಿ ಸಾಕಷ್ಟು ಒಂದ್ ಕಡೆ ತೀವ್ರ ಕುತೂಹಲ ಆಗಿದೆ. ಒಂದ್ ಕಡೆ ಕಾಂಗ್ರೆಸ್ ಪಕ್ಷದಲ್ಲಿ ಅಸಮಾಧಾನವಿತ್ತು ಕೆ ಎಚ್ ಮುನಿಯಪ್ಪ ಮತ್ತೆ ರಮೇಶ್ ಕುಮಾರ್ ಬಣಗಳ ನಡುವಿನ ಒಂದಿಷ್ಟು ಮುಸುಕಿನ ಗುದ್ದಾಟದಿಂದ ಮೂರನೇ ವ್ಯಕ್ತಿ ಆಗಿರ್ತಕ್ಕಂತ ಕೆ ವಿ ಗೌತಮ್ ಅವರಿಗೆ ಮನೆ ಹಾಕಿರುವಂತದ್ದು. ಕೆ ವಿ ಗೌತಮ್ ಯುವ ನಾಯಕ, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ರು. 20 ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷದಲ್ಲಿ ಒಂದ್ ರೀತಿಯಲ್ಲಿ ಹಲವಾರು ರೀತಿಯಲ್ಲಿ ಕಾರ್ಯ ಕೂಡ ನಿರ್ವಹಿಸಿದ್ದಾರೆ. ಅವರ ತಂದೆ ವಿಜಯ್ ಕುಮಾರ್ ಮಾಜಿ ಮೇಯರ್ ಕೂಡ ಹೌದು. ಹಾಗಾಗಿ ಸಾಮಾನ್ಯ ಕಾರ್ಯಕರ್ತನಿಗೆ ಈ ಒಂದು ಕೋಲಾರ ಕ್ಷೇತ್ರದ ಟಿಕೆಟ್ ಕೊಟ್ಟಿದ್ದಾರೆ. ಆದ್ರೆ ಅಲ್ಲಿ ಸಚಿವರಾಗಿರ್ತ ಕೆ ಎಚ್ ಮುನಿಯಪ್ಪ ಅವರ ಒಂದು ಏನು ಎಡಗೈ ಸಮುದಾಯದ ಸಾಕಷ್ಟು ಮತಗಳು ಕೂಡ ಇರುವಂತದ್ದು, ಎಡಗೈ ಮತ್ತು ಬಲಗೈ ಸಮುದಾಯ ನಿರ್ಣಾಯಕವಾಗಿರ್ತಕ್ಕಂಥದ್ದು ಅಲ್ಲಿ, ಮತ್ತೆ ಮುಸ್ಲಿಂ ಮತಗಳು ಕೂಡ ಇರುವಂತದ್ದು. ಈ ಒಂದ್ ನಿಟ್ಟಿನಲ್ಲಿ ಮುಸ್ಲಿಂ ಮತಗಳನ್ನು ಕೂಡ ತೆಳಿಯುವಂತ ಪ್ರಯತ್ನವನ್ನ ಕಾಂಗ್ರೆಸ್ ಪಕ್ಷದ ನಾಯಕರು ಮಾಡ್ತಾ ಇದ್ದಾರೆ. ಆದ್ರೆ ಎಲ್ಲ ಒಂದ್ ಕಡೆ ಅಸಮಾಧಾನದ ಹೊಗೆ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಆಡಬಹುದು, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಎಲ್ಲ ಒಂದ್ ಕಡೆ ಮುಳುವಾಗಬಹುದು ಅನ್ನುವಂತ ಲೆಕ್ಕಾಚಾರದಲ್ಲಿ. ಯಾಕಂತಂದ್ರೆ ಸಚಿವರಾದ ಕೆ ಎಚ್ ಮುನಿಯಪ್ಪ ಅವರು ಹೇಳಿದ್ರು ಅಲ್ಲಿ ಅಭ್ಯರ್ಥಿ ಏನಾದ್ರೂ ಸೋತ್ರೆ ಅದು ನಾನ್ ಜವಾಬ್ದಾರಿ, ನಾನು ಜಿಲ್ಲಾ ಉಸ್ತುವಾರಿ ಸಚಿವ ಅಲ್ಲ, ಯಾಕಂದ್ರೆ ನಾನು ಹೇಳಿರ್ತಕ್ಕಂತ ಅಭ್ಯರ್ಥಿಗೆ ನಡೆಯನಿಗೆ ಕೊಟ್ಟಿದ್ರೆ ನಾನು ಒಂದು ಜವಾಬ್ದಾರಿ ಒತ್ತುಕೊಳ್ತಾ ಇದ್ದೆ ಅನ್ನುವಂತ ಮಾತನ್ನು ಕೂಡ ಹೇಳಿರುವಂತದ್ದು. ಹಾಗಾಗಿ ಅವರ ಸಮುದಾಯದ ಮತಗಳು ಯಾವ ರೀತಿ ಕಾಂಗ್ರೆಸ್ ಪಕ್ಷದ ವ್ಯಕ್ತಿಗೆ ಬರ್ತಾವ ಬರಲ್ವಾ ಅನ್ನುವಂಥದ್ದು ಅನುಮಾನ ಕೂಡ ಇರುವಂತದ್ದು. ಇನ್ನು ಜೆ ಡಿ ಎಸ್ ಪಕ್ಷದ ಒಂದಿಷ್ಟು ಲೆಕ್ಕಾಚಾರ ನೋಡ್ತಾ ಹೋದ್ರೆ ಮಲ್ಲೇಶ್ ಬಾಬು ಅವರ ರೀತಿ ಮಲ್ಲೇಶ್ ಬಾಬು ಅವರ ಪರವಾಗಿ ಕುಮಾರಸ್ವಾಮಿ ಅವರು, ದೇವೇಗೌಡರು ಕೂಡ ಪ್ರಚಾರ ಕಣದ ಇಳಲಿಕ್ಕೆ ಸಾಕಷ್ಟು ಸಜ್ಜಾಗಿರುವಂತದ್ದು. ಅಲ್ಲಿ ಮುಸ್ಲಿಂ ಮತಗಳು ಮತ್ತು ಒಕ್ಕಲಿಗ ಮತ್ತೆ SC/ST ಮತಗಳನ್ನು ಕೂಡ ಸೆಳೆಯುವಂತ ಪ್ರಯತ್ನಕ್ಕೂ ಕೂಡ ಮುಂದಾಗಿರುವಂತದ್ದು. ಚಂದ್ರಕಲಾ ಬಸರಾಜ್, ನಾವು ಇನ್ನೊಂದು ಕೂಡ ಗಮನಿಸಬೇಕಾಗುತ್ತೆ, ಇದೆಲ್ಲವನ್ನ ನೋಡ್ತಾ ಇದ್ರೆ ಇಲ್ಲೊಂದು ಕಡೆ ಮುನಿಯಪ್ಪ ಹಾಗೆ ರಮೇಶ್ ಕುಮಾರ್ ಬಣಗಳ ಬೇಡಿಕೆಗಳಿಗೆ ಎಲ್ಲೊಂದು ಕಡೆ ಮಣ್ಣನ್ನೇ ಸಿಗ್ಲಿಲ್ಲ ಅಂತ ಅನಿಸ್ತಾ ಇಲ್ವಾ ಅಂತ? ಚಂದ್ರಕಲಾ, ಈಗಾಗಲೇ ಸಚಿವರಾಗಿರ್ತ ಕೆ ಎಚ್ ಮುನಿಯಪ್ಪ ಅವ್ರನ್ನ ಒಂದಿಷ್ಟು ಹೇಳಿಕೆಗಳು CM ಮತ್ತೆ DCM ವಿರುದ್ಧವೇ ಒಂದಿಷ್ಟು ಆರೋಪಗಳು, ಅಂದ್ರೆ ಹಲವಾರು ಕ್ಷೇತ್ರಗಳಲ್ಲಿ ಕೂಡ ಶಾಸಕರು ಇದೇ ರೀತಿಯಾಗಿರ್ತಕ್ಕಂತ ಒಂದಿಷ್ಟು ಗೊಂದಲ ಇತ್ತು, ಅಸಮಾಧಾನ ಇತ್ತು. ಆದ್ರೆ ಆ ಗೊಂದಲ ಅಸಮಾಧಾನವನ್ನು ಸರಿಪಡಿಸುವಂತ ಪ್ರಯತ್ನಕ್ಕೆ ಮುಂದಾಗಿದ್ರು. ಆದ್ರೆ ಈ ಕೋಲಾರ ಕ್ಷೇತ್ರದ ಬಂದಂತ ಸಂದರ್ಭದಲ್ಲಿ ಅವರು CM ಮತ್ತೆ DCM ಅವರು ಒಂದ್ ಕಡೆ ಈ ಒಂದು ಅಸಮಾಧಾನವನ್ನ ಬಣಗಳ ನಡುವಿನ ಒಂದಿಷ್ಟು ಮುನಿಸನ್ನ ಶಮನಗೊಳಿಸಲಿಕ್ಕೆ ಪ್ರಯತ್ನ ಮಾಡಬಹುದಾಗಿತ್ತು ಅನ್ನುವಂತಹ ಮಾತನ್ನು ಕೂಡ ಹೇಳಿರುವಂತ, ಅಂದ್ರೆ ನೇರವಾಗಿ CM ಮತ್ತೆ DCM ಕೂಡ ನನ್ನ ಅಳಿಯನಿಗೆ ಟಿಕೆಟ್ ಕೈ ತಪ್ಪಲಿಕ್ಕೆ ಕಾರಣ ಅನ್ನುವಂತ ರೀತಿಯಲ್ಲಿ ಅವರು ಕೂಡ ಆರೋಪ ಕೂಡ ಮಾಡಿರುವಂತದ್ದು. ಹಾಗಾಗಿ ಒಂದಿಷ್ಟು ಅಸಮಾಧಾನ ಕೂಡ ಸಚಿವರಂತ ಮುನಿಯಪ್ಪ ಅವರಿಗೆ ಕೂಡ ಇರುವಂತದ್ದು. ಈ ಒಂದು ನಿಟ್ಟಿನಲ್ಲಿ ಈ ಒಂದು ಒಂದಿಷ್ಟು ಅಸಮಾಧಾನದ ಹೊಗೆ ಏನಿದೆ, ಅಸಮಾಧಾನದ ಒಂದಿಷ್ಟು ಆಕ್ರೋಶ ಏನಿದೆ, ಇದು ಎಲ್ಲ ಒಂದ್ ಕಡೆ ಅಭ್ಯರ್ಥಿಗೆ ಮುಳುವಾಗಬಹುದಾ ಅನ್ನುವಂತ ಒಂದಿಷ್ಟು ಆತಂಕ ಕೂಡ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಈಗಾಗಲೇ ಕಾಡ್ತಾ ಇದೆ. ಹಾಗಾಗಿ ಅದನ್ನ ಸರಿಪಡಿಸುವಂತ ಪ್ರಯತ್ನವನ್ನ ACC ನಾಯಕರಿಗೆ ವಹಿಸಿದ್ದಾರೆ. ಅವರು ಕೂಡ ಕರೆ ಮಾಡಿ ಸಚಿವರಾಗಿರ್ತಕ್ಕಂತ ಕೆ ಎಚ್ ಮುನಿಯಪ್ಪ ಅವರನ್ನ ಸಂಪರ್ಕ ಮಾಡಿ ಮಾತನಾಡಿದ್ದಾರೆ, ಅವ್ರಿಗೂ ಕೂಡ ಓಕೆ ಅಂತ ಹೇಳಿದ್ರೆ. ಆದ್ರೆ ಒಂದಿಷ್ಟು ಅಳಿಯನಿಗೆ ಟಿಕೆಟ್ ಕೈ ತಪ್ಪಿರುವಂತದ್ದು ಎಲ್ಲ ಒಂದ್ ಕಡೆ ಅಸಮಾಧಾನ ಕೂಡ ಇರುವಂತದ್ದು. ಹಾಗಾಗಿ ಯಾವ ರೀತಿಯಾಗಿ ಈ ಒಂದು ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಕೆ ವಿ ಗೌತಮ್ ಪರವಾಗಿ ಕೆ ಎಚ್ ಮುನಿಯಪ್ಪ ಅವರು ಚುನಾವಣಾ ಪ್ರಚಾರ ಅಖಾಡಕ್ಕೆ ಇಳಿತಾರ, ಅವರ ಸಮುದಾಯದ ಅವರು ಕೂಡ ಬೆಂಬಲ ಕೊಡ್ತಾರ ಅನ್ನುವಂಥದ್ದು ಕಾದ್ ನೋಡಬೇಕಾಗಿದೆ. ಚಂದ್ರಕಲಾ,